ಗುರುಬಸವಲಿಂಗಾಯ ನಮಃ. ಮಲ್ಲಿಗೆ ಇರುವಾಗ ಮುಳ್ಳ್ಯಾಕೆ ಮುಡಿಯುತ್ತಿ, ಕಲ್ಯಾಣದಾಗ ಬಸವಣ್ಣ, ಕಲ್ಯಾಣದಾಗ ಬಸವಣ್ಣ ಇರುವಾಗ ಕಲ್ಲಿಗ್ಯಾಕೆ ಕೈಯ ಮುಗಿಯುತ್ತಿ. ಇಂದು ನಾನು ವಿಶ್ವಗುರು ಬಸವಣ್ಣನವರ ಬಗ್ಗೆ ಹಾಗೂ ಬಸವಣ್ಣನವರು ಹಾಗೂ ದಲಿತೋದಯ ಅನ್ನುವಂತಹ ವಿಷಯದ ಬಗ್ಗೆ ನಾನು ನನ್ನ ಅನುಭವವನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, 12ನೇ ಶತಮಾನದಲ್ಲಿ ನಾ ಭೂತೋ ನಾ ಭವಿಷ್ಯತಿ ಅನ್ನುವ ಹಾಗೆ ಬಸವಣ್ಣನವರು ಕರ್ನಾಟಕದಲ್ಲಿ ಹುಟ್ಟಿ ಇಡೀ ಜಗತ್ತಿಗೆ ಜಗಜ್ಯೋತಿಯಾದಂತಹ ಭಕ್ತಿ ಭಂಡಾರಿಯಾದಂತಹ ಕಲ್ಯಾಣದಣ್ಣಾದ ಈ ಬಸವಣ್ಣನವರು ಅತ್ಯಂತ ಒಂದು ಮಹತ್ವದ ಸಾಧನೆಯನ್ನು ಕೈಗೊಂಡರು. ಅವರದು ಬಹುಮುಖ ವ್ಯಕ್ತಿತ್ವ, ಬಹುಮುಖ ಪ್ರತಿಭೆ. ಸದುವಿನಯದ ಸಾಕಾರ ಮೂರ್ತಿಯಾದ, ಶ್ರೇಷ್ಠ ಸನ್ನಡತೆಯ, ಶಿಸ್ತಿನ, ಭಕ್ತಿ ಭರಿತ ಹಾಗೂ ಧೀರವಾಗಿರ್ತಕ್ಕಂತಹ ನಡೆ ನುಡಿಯ ಒಬ್ಬ ಮಹಾ ದಾರ್ಶನಿಕ, ಸಂತ, ಪ್ರವಾದಿಯಾಗಿದ್ದಾರೆ ವಿಶ್ವಗುರು ಬಸವಣ್ಣನವರು. ಅವರು ಕಟ್ಟ ಬಯಸಿದ್ದು ಶೋಷಣೆಗಳಿಂದ ಮುಕ್ತವಾದ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವದ ಅಡಿಗಲ್ಲಿನ ಮೇಲೆ ನಿಂತ ಒಂದು ಸುಂದರವಾದ, ಅದು ಸರ್ವೋದಯನಿಷ್ಠವಾದ ಸುಂದರ ಸಮಾಜವನ್ನು ಕಟ್ಟೋದಕ್ಕೆ 900 ವರ್ಷಗಳ ಹಿಂದೆಯೇ ಅವರು ಒಂದು ದೊಡ್ಡ ಕನಸನ್ನು ಕಂಡು ಇಡೀ ತಮ್ಮ ಜೀವನವನ್ನೇ ಅದಕ್ಕಾಗಿ ಮುಡಿಪಿಟ್ರು. ಇಂತಹ ಬಸವಣ್ಣನವರು ಕಂಡಂಥ ಕನಸು ಇವತ್ತಿಗೂ ಸಹ ನನಸಾಗದೆ ಇರೋದು ಅತ್ಯಂತದ ದುಃಖದಾಯಕ ಸಂಗತಿಯೇ ಸರಿ. ಬಂಧುಗಳೇ, ಬಸವಣ್ಣನವರ ಜೀವನವನ್ನು ನಾವು ಸೂಕ್ಷ್ಮವಾಗಿ ಅವಲೋಕನವನ್ನು ಮಾಡಿದಾಗ ಅವರು ಏನು ದಲಿತರನ್ನು ಉದ್ಧಾರ ಮಾಡೋದಕ್ಕಾಗಿಯೇ ಹುಟ್ಟಿದಂತಹ ಮಹಾಪುರುಷ ಅನ್ನೋದು ನಮಗೆ ವೇದ್ಯವಾಗುತ್ತೆ. ಅವರು ತಮ್ಮ ವಚನಗಳಲ್ಲಿ ತಮ್ಮ ನೋವನ್ನು, ತಮ್ಮ ವೇದನೆಯನ್ನು, ತಮ್ಮ ತುಡಿತ ಮಿಡಿತುಗಳನ್ನು ಅವರು ಹಂಚಿಕೊಂಡಿದ್ದಾರೆ. ಅವರು ತಮ್ಮ ವಚನಗಳಲ್ಲಿ, ಅವರ ವಚನಗಳಲ್ಲಿ ನಾವು ಗಮನಿಸಬಹುದು, ಅವರ ವಚನದಲ್ಲಿ ಓಜಸ್ಸಿದೆ, ತೇಜಸ್ಸಿದೆ ಹಾಗೂ ಆಧ್ಯಾತ್ಮದ ಎಲ್ಲ ಆಯಾಮಗಳನ್ನು ನಾವು ನೋಡಬಹುದು. ಪ್ರತಿಯೊಬ್ಬರ ನೋವಿಗೂ ಸಹ ಮಿಡಿಯುವಂತಹ ಮಾತೃ ಹೃದಯದ ವಾತ್ಸಲ್ಯವನ್ನು ನಾವು ಅವರ ವಚನಗಳಲ್ಲಿ ಕಾಣ್ತೇವೆ. ಅಷ್ಟೇ ಅಲ್ಲದೆ ಪ್ರಾಣಿಗಳ ನೋವಿಗೂ ಸಹ ಒಂದು ಮಿಡಿಯುವಂತಹ ಒಂದು ಹೃದಯ, ಅಂತಃಕರಣ ಅವರಲ್ಲಿದ್ದದ್ದನ್ನು ನಾವು ಕಾಣಬಹುದಾಗಿದೆ. ಬಸವಣ್ಣನವರು ಬೇರೆ ಯಾವ ಯಾವ ಸಂತರ ಹಾಗೆ, ದಾರ್ಶನಿಕರ ಹಾಗೆ ಅಥವಾ ಸನ್ಯಾಸಿಗಳ ಹಾಗೆ ಎಲ್ಲವನ್ನೂ ತ್ಯಜಿಸಿ ಈ ಜನರು, ಸಮುದಾಯ, ಸಮಾಜ, ಮನೆ, ಮಠ, ಸಂಸಾರ ಇದೆಲ್ಲವನ್ನು ಬಿಟ್ಟು ಅವರು ಕಾಡಿಗೆ ಹೋಗಿ ಎಲ್ಲೋ ಗುಹೆನಲ್ಲಿ ಮರದ ಕೆಳಗೆ ಕೂತ್ಕೊಂಡು ತಪಸ್ಸನ್ನು ಮಾಡಲಿಲ್ಲ. ಅವರು ಜನರ ಮಧ್ಯೆ ಇದ್ದುಕೊಂಡು ಜನರ ಗುಡಿಸಲಿಗೆ ಹೋಗಿ ಅವರ ನೋವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪ್ರತಿಸ್ಪಂದಿಸುವಂತಹ ಒಂದು ಗುಣ ಅಥವಾ ತುಡಿತ ಅವರಲ್ಲಿದ್ದುದನ್ನು ನಾವು ಅವರ ವಚನಗಳಲ್ಲಿ ಕಾಣ್ತೇವೆ. ಬಂಧುಗಳೇ, ಇಲ್ಲಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಶೋಷಣೆಗೆ ಒಳಗಾಗಿರ್ತಕ್ಕಂಥವರು ಏನು ನಾವು ದಲಿತರು, ಅಂತ್ಯಜರು, ಸ್ವಪಚರು, ಅಸ್ಪೃಶ್ಯರು, ಪಂಚಮರು ಅಂತ ನಾವೇನು ಕರಿತೀವೋ ಇವರೆಲ್ಲರೂ ಸಹ ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವ್ರು, ಶೋಷಣೆಗೆ ಒಳಗಾಗಿರ್ತಕ್ಕಂಥವ್ರು, ಧಾರ್ಮಿಕವಾಗಿ ಹಾಗೂ ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು. ಇಂಥವರು ಪಡ್ತಾ ಇರತಕ್ಕಂತಹ ನೋವುಗಳನ್ನು ನೋಡಿಬಿಟ್ಟು ಬಸವಣ್ಣನವ್ರಿಗೆ ಸಹಿಸಿಕೊಳ್ಳೋದಕ್ಕೆ ಆಗಲಿಲ್ಲ. ಬಸವಣ್ಣನವರ ಹೋರಾಟದ ಹೆಜ್ಜೆ ಶುರುವಾಗಿದ್ದೇ ಅಸಮಾನತೆಯ ವಿರುದ್ಧವಾಗಿ. ತನಗೇನು ಜನಿವಾರವನ್ನು ಹಾಕೋದಕ್ಕಾಗಿ ಏನು ಕೈಗೊಂಡಂತಹ ವಿಧಿವಿಧಾನದಲ್ಲಿ ಏನು ಅವರಿಗೆ ಜನಿವಾರ ಹಾಕುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ತನಗಿಂತ ಹಿರಿಯಳಾಗಿರ್ತಕ್ಕಂಥ ತನ್ನ ಅಕ್ಕಮ್ಮ
ತನ್ನ ಅಕ್ಕನಾಗಿರ್ತಕ್ಕಂಥ ನಾಗಮ್ಮನಿಗೆ ಇಲ್ಲದೇ ಇರತಕ್ಕಂತಹ ಅವಳಿಗೆ ದಕ್ಕದೇ ಇರತಕ್ಕಂತಹ ಆ ಒಂದು ಸಂಸ್ಕಾರ ತನಗೂ ಸಹ ಬೇಡ ಅಂತ ಹೇಳಿಬಿಟ್ಟು ಅವರು ಅದನ್ನು ಕಿತ್ತೆಸೆದು ಹೆಣ್ಣು ಗಂಡು ವರ್ಗ ಜಾತಿ ಮತ್ತು ಏನು ಲಿಂಗಭೇದ ವರ್ಣಭೇದ ವರ್ಗಭೇದ ಜಾತಿ ಭೇದ ಇರತಕ್ಕಂತಹ ಈ ಧರ್ಮವೇ ನನಗೆ ಬೇಡ ಅಂತೇಳಿ ಅವರಿಗೆಲ್ಲ ಆ ಧರ್ಮದ ಸಂಕೋಲೆಗಳನ್ನು ಕಳಚಿಕೊಂಡು ಹೊರಗಡೆ ಬಂದರು ಅವರ ಹೋರಾಟ ಆರಂಭ ಆಗಿದ್ದು ಈ ಅಸಮಾನತೆಯ ವಿರುದ್ಧ ಸರ್ವ ಸಮಾನತೆ ಇರತಕ್ಕಂಥ ಸಮಾಜವನ್ನು ಕಟ್ಟೋದಕ್ಕೆ ಅವರು ಬಯಸಿದ್ದು ಹಾಗಾಗಿ ಅವರಲ್ಲಿಂದ ಹೊರಟು ಸಮಾಜದಲ್ಲಿ ಸಮಾನತೆಯನ್ನು ಸ್ಥಾಪನೆ ಮಾಡಬೇಕು ಅಂತಂದರೆ ದಲಿತರನ್ನು ದಮನಿತರನ್ನು ತುಳಿತಕ್ಕೊಳಗಾದವರನ್ನು ಮೇಲೆತ್ತುವಂತಹ ಕೆಲಸವನ್ನು ಮಾಡಿದರು ಬಸವಣ್ಣ ಅಂತಂದರೆ ಅವರು ಇಡೀ ಜಗತ್ತಿಗೆ ಜ್ಯೋತಿ ಸ್ವರೂಪಿಗಳು ಎಲ್ಲರ ಬದುಕನ್ನು ಬೆಳಗಿರ್ತಕ್ಕಂಥವರು ಇಡೀ ಮೇದಿನಿಗೆ ಹೊಸ ಬೆಳಕನ್ನು ಕೊಟ್ಟಿರ್ತಕ್ಕಂಥವರು ಬಸವಣ್ಣನವರು ಯಾಕೆ ಅಂತ ಹೇಳಿದ್ರೆ ಬಸವಣ್ಣ ಅಂತ ಹೇಳಿದ್ರೆ ಧರ್ಮ ಇಲ್ಲದವರಿಗೆ ಧರ್ಮವನ್ನು ಕೊಟ್ಟ ಬಸವಣ್ಣ ಅಷ್ಟೇ ಅಲ್ಲದೇ ಲಿಂಗ ಇಲ್ಲದೇ ಇರ್ತಕ್ಕಂಥವ್ರಿಗೆ ಇಷ್ಟಲಿಂಗವನ್ನು ಕೊಟ್ಟು ಮೇಲೆತ್ತಿದಂಥವನು ಬಸವಣ್ಣ ಕೆಳಗೆ ಬಿದ್ದವರನ್ನು ಮೇಲೆತ್ತಿ ತನ್ನಂತೆ ಮಾಡಿಕೊಂಡವರು ಬಸವಣ್ಣನವರು ಇಂತಹ ಬಸವಣ್ಣನವರು ಹೇಳ್ತಾರೆ ಯಾರು ಏನು ಇದುವರೆಗೆ ಆ ಒಂದು ಸಮಾಜದಲ್ಲಿದ್ದಂತಹ ಸನಾತನ ಧರ್ಮ ಏನಿತ್ತು ಸನಾತನ ಶಾಸ್ತ್ರ ವಿಧಿ ವಿಧಾನಗಳೇನಿತ್ತು ಅವೆಲ್ಲವನ್ನು ಸಹ ಅವರು ಮೂಟೆ ಕಟ್ಟಿ ಎಸೆಯುವಂಥ ಕೆಲಸವನ್ನು ಮಾಡಿದರು ಅದಕ್ಕೆ ಅವ್ರು ಹೇಳ್ತಾರೆ ಯಾರು ಈ ಸಮಾಜದಲ್ಲಿ ಕುಲಜ ಅಂದರೆ ಯಾರು ಒಳ್ಳೆಯ ಕುಲದವನು ಅಂದರೆ ಯಾರು ಹೇಳ್ತಾರವರು ಕುಲವೇನೋ ಆ ವಂದಿರ ಕುಲವೇನೋ ಕೊಲ್ಲುವನೇ ಮಾದಿಗನು ಹೊಲಸು ತಿಂಬುವನೇ ಹೊಲೆಯ ಅಂಥೇಳಿ ಹೇಳ್ತಾರೆ ಆಮೇಲೆ ಮುಂದುವರೆದ್ಬಿಟ್ಟು ಹೇಳ್ತಾರವರು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು ಅಂತೇಳಿ ಹೇಳುವಂತಹ ಬಸವಣ್ಣನವರ ವಚನವನ್ನು ನಾವು ಆಲಿಸಿದಾಗ ಯಾರು ಕುಲಜರು ಹುಟ್ಟಿನಿಂದ ಅವನ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗೋದಿಲ್ಲ ಅವನಿಗೆ ಬರ್ತಕ್ಕಂಥದ್ದು ಸದ್ಗುಣದಿಂದ ಬರ್ತಕ್ಕಂಥದ್ದು ಅವನು ಶಿವಭಕ್ತನಾಗಿದ್ದರೆ ಸದಾಚಾರ ಸಂಪನ್ನನಾಗಿದ್ದರೆ ಅಂಥವನು ಹೊಲೆಯರಾಗಿ ಹುಟ್ಟಿದ್ರೂ ಸಹ ಅವನು ಶಿವಭಕ್ತನಾಗಿದ್ದರೆ ಅವನು ನಿಜಕ್ಕೂ ಒಳ್ಳೆಯ ಕುಲದವನು ಉತ್ತಮ ಕುಲದವನು ಅಂಥೇಳಿ ಅವರು ಹೇಳ್ತಾ ಇದ್ರು ಹಾಗೆಯೇ ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿ ಅವನು ಏನಾಗಿದ್ದರೆ ಭವಿಯಾಗಿದ್ದರೆ ಅಂಥವನು ನಿಜವಾಗಿಯೂ ಒಳ್ಳೆ ಕುಲದವನು ಅಲ್ಲ ಅಂತ ಹೇಳಿಬಿಟ್ಟು ಬಸವಣ್ಣನವರು ಹೇಳ್ತಾ ಇದ್ರು ಅದಕ್ಕಾಗಿಯೇ ನಿಜವಾದ ಕುಲಜ ಅಂದರೆ ಯಾರು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವಂತಹ ಕೂಡಲ ಸಂಗನ ಶರಣರು ನಿಜವಾದ ಕುಲಜರು ಅಂತೇಳಿ ಹೇಳಿದರು ಏನು ವೇದಶಾಸ್ತ್ರ ಪುರಾಣಗಳು ಹೇಳೋದೇನಪ್ಪ ಅಂತ ಹೇಳಿದ್ರೆ ಸರ್ವೇ ಜನಾ ಸುಖಿನೋ ಭವಂತು ಅಂತೇಳಿ ಹೇಳ್ತವೆ ಆದರೆ ಬಸವಣ್ಣನವರು ಹೇಳಿದ್ದೇನಪ್ಪ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವಂಥದ್ದು ನಾ ಕೇವಲ ಸರ್ವೇ ಜನಾ ಸುಖಿನೋ ಭವಂತು ಅಪಿತು ಸರ್ವೇ ಜೀವಾನಾಂ ಸುಖಿನೋ ಭವಂತು ಅಂತ ಹೇಳಿಬಿಟ್ಟು ಅಣ್ಣನವರು ಹೇಳಿದರು ಇಡೀ ಈ ಒಂದು ಪ್ರಕೃತಿಯಲ್ಲಿರ್ತಕ್ಕಂತಹ ಭೂಮಿ ಮೇಲಿರ್ತಕ್ಕಂಥ ಈ ಬ್ರಹ್ಮಾಂಡದಲ್ಲಿರ್ತಕ್ಕಂತಹ ಪ್ರತಿಯೊಂದು ಜೀವಿಯೂ ಸುಖವಾಗಿರಬೇಕು ಅಂಥೇಳಿ ಬಯಸಿದ್ದು ಪ್ರತಿಯೊಂದು ಜೀವಿಗೂ ಚರಾಚರ ವಸ್ತುಗಳಿಗೂ ನಾವು ಏನು ಕಾರುಣ್ಯದಿಂದ ನೋಡಬೇಕು ಅನ್ನೋದನ್ನು ಲೇಸನ್ನು ಬಯಸಬೇಕು ಒಳ್ಳೆಯದನ್ನು ಬಯಸಬೇಕು ಅಂಥವನು ಮಾತ್ರ ಕುಲಜ ಅಂತೇಳಿ ಹೇಳಿದರು ಅವನು ಹೊಲೆಯನಾಗಿ ಹುಟ್ಟಿದ ಮಾತ್ರಕ್ಕೆ ಅವನು ಕೀಳಲ್ಲ ಅನ್ನೋದನ್ನು ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಪ್ರತಿಪಾದನೆ ಮಾಡ್ತಾರೆ ಬಸವಣ್ಣನವರು ಆ ತಳ ಸಮುದಾಯದ ತಳವರ್ಗದ ಆ ದಲಿತರಿಗೆ ಆ ದಮನಿತರಿಗೆ ಆ ಪಂಚಮರ್ಗರಿಗೆ ಅವರು ಕಾಯಕವನ್ನು ಕೊಡೋದ್ರ ಮೂಲಕ ಕಾಯಕದಿಂದ ಅವರಿಗೆ ಒಂದು ಆರ್ಥಿಕ ಸ್ವಾವಲಂಬನೆಯನ್ನು ಕೊಟ್ಟರು ಇಷ್ಟಲಿಂಗವನ್ನು ಕೊಡೋದ್ರ ಮೂಲಕ
ಅವರಿಗೆ ಒಂದು ಧಾರ್ಮಿಕ ಸಂಸ್ಕಾರವನ್ನು ಕೊಟ್ಟರು ಅಷ್ಟೇ ಅಲ್ಲದೇನೆ ಅವರು ಶಿವ ಭಕ್ತತ್ವವನ್ನು ಕೊಡುವುದರ ಮೂಲಕ ಜೊತೆಗೆ ಪ್ರಸಾದವನ್ನು ಕೊಡುವುದರ ಮೂಲಕ ಅವರಿಗೆ ಒಂದು ಸಾಂಸ್ಕೃತಿಕ ಸಂಸ್ಕಾರವನ್ನು ಕೊಟ್ಟವರು ಬಸವಣ್ಣನವರು ಬಸವಣ್ಣನವರು ಇಂಥ ಒಂದು ಭಕ್ತತ್ವವನ್ನು ಇಷ್ಟಲಿಂಗವನ್ನು ಕಾಯಕ ದೀಕ್ಷೆಯನ್ನು ಕೊಟ್ಟುಬಿಟ್ಟು ಸಮಾಜದಲ್ಲಿ ಅವರಿಗೂ ಸಹ ಒಂದು ಸ್ಥಾನ ಮಾನ ಗೌರವವನ್ನು ಕೊಟ್ಟು ತನ್ನಂತೆ ಅಂತ ಹೇಳಿ ಅವರನ್ನು ಅಪ್ಪಿಕೊಂಡವರು ಅಣ್ಣ ಬಸವಣ್ಣ ಅದಕ್ಕೇನೆ ಹೇಳಿದ್ದು ಇವತ್ತು ನಾವೆಲ್ಲ ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಜಾತಿಯ ಭೂತ ಅನ್ನೋದು ನಮ್ಮನ್ನು ಹೆಜ್ಜೆ ಹೆಜ್ಜೆಗೂ ಕಿತ್ತು ತಿಂತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಬಸವಣ್ಣನವರು 900 ವರ್ಷಗಳ ಹಿಂದೆಯೇ ಈ ಜಾತಿ ಅಂತಕ್ಕಂಥ ಭೂತವನ್ನು ಬೇರ್ ಸಮೇತ ಕಿತ್ತಾಕೋದಕ್ಕೆ ಅದಕ್ಕೆ ಬೆನ್ನೀರನ್ನು ಬಿಡೋದಕ್ಕೆ ಅವರು ಪ್ರಯತ್ನವನ್ನು ಮಾಡಿದರು ಅದಕ್ಕಾಗೇನೆ ಅವರು ಹೇಳ್ತಾರೆ ಒಂದು ಕಡೆ ನಾನು ಉತ್ತಮ ಕುಲದಲ್ಲಿ ಹುಟ್ಟಲಿಲ್ಲ ನಾನು ಏನು ಶ್ರೇಷ್ಠ ಕುಲದವನು ಅಲ್ಲ ಅಂತೇಳಿ ಹೇಳುವುದರ ಮೂಲಕ ಅವರಿಗಿಂತ ನಾನು ಕೀಳು ಕೀಳಾಗಲೊಲ್ಲದೆ ಮೇಲಾಗಲೊಲ್ಲೇನು ಅನ್ನುವಂತ ಅವರ ಭಾವವನ್ನು ನಾವು ಗ್ರಹಿಸಿದಾಗ ಅವರು ದಲಿತರನ್ನು ಯಾವ ರೀತಿ ನೋಡ್ತಾ ಇದ್ರು ಯಾವ ರೀತಿ ಕಾಣ್ತಾ ಇದ್ರು ಅನ್ನೋದು ನಮಗೆ ಅರ್ಥ ಆಗುತ್ತೆ ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ ಉತ್ತಮ ಕುಲದಲ್ಲಿ ಹುಟ್ಟಿದೆನೆಂಬ ಕಷ್ಟತನದ ಹೊರೆಯ ಹೊರಿಸದಿರಯ್ಯ ಉತ್ತಮ ಕುಲದಲ್ಲಿ ಹುಟ್ಟಿದೆನೆಂಬ ಕಷ್ಟತನದ ಹೊರೆಯ ಹೊರಿಸದಿರಯ್ಯ ಕಕ್ಕಯ್ಯ ನೊಕ್ಕುದ ನಿಕ್ಕ ನೋಡಯ್ಯ ದಾಸಯ್ಯ ಶಿವದಾನವ ನೆರೆಯ ನೋಡಯ್ಯ ಮನ್ನಡೆಯ ಚೆನ್ನಯ್ಯ ನಿನ್ನನು ಮನ್ನಿಸ ಉನ್ನತ ಮಹಿಮಾ ಕೂಡಲ ಸಂಗಮ ದೇವ ಶಿವಧೋ 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 ಅವರು ತಾನು ಉತ್ತಮ ಕುಲದಲ್ಲಿ ಹುಟ್ಟಿದೆ ಅಂತಕ್ಕಂಥ ಕಷ್ಟತನದ ಹೊರೆಯನ್ನು ನನ್ನ ಮೇಲೆ ಹೊರಿಸ್ಬೇಡಯ್ಯ ಅಂಥೇಳಿ ಬೇಡ್ಕೊಳ್ತಾರೆ ನಾನು ಒಂದು ವೇಳೆ ಉತ್ತಮ ಕುಲದಲ್ಲಿ ಹುಟ್ಟಿದವನು ಅಂತಕ್ಕಂಥ ಅಜ್ಞಾನ ಅಂಧಕಾರ ಅಹಮು ನನ್ನಲ್ಲಿ ಕಾಡ್ತು ಅಂತ ಹೇಳಿಬಿಟ್ರೆ ನನಗೆ ಆ ಕಕ್ಕಯ್ಯ ನನಗೇನನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅವನ ಪ್ರೀತಿಯನ್ನು ನಾನು ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅವನ ಒಂದು ಕೃಪೆಗೆ ನಾನು ಪಾತ್ರ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ದಾಸಯ್ಯ ನನಗೆ ಶಿವದಾನವನ್ನು ಕೊಡೋದಿಲ್ಲ ಅವನು ನನಗೆ ಮಜ್ಜಿಗೆಯನ್ನು ಕೊಡೋದಕ್ಕೆ ಅವನು ಸಾಧ್ಯ ಇಲ್ಲ ಆದ್ದರಿಂದ ಅವನ ಭಕ್ತಿಯನ್ನು ನನಗೆ ಧಾರ ಎರೆಯೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನನಗೆ ಉತ್ತಮ ಕುಲದಲ್ಲಿ ಹುಟ್ಟಿದ ಅಂತಕ್ಕಂಥ ಒಂದು ಕಷ್ಟತನದ ಹೊರೆಯನ್ನು ಹೊರಿಸ್ಬೇಡ ಮತ್ತು ಇಂಥ ಒಂದು ಉತ್ತಮ ಕುಲದಲ್ಲಿ ನಾನು ಹುಟ್ಟಲಿಲ್ಲ ಅದು ಒಂದು ಹೆಗ್ಗಳಿಕೆ ಅಂತಕ್ಕಂತಹ ಒಂದು ಯಾವುದೇ ಭಾವ ಅವರಲ್ಲಿ ಇಲ್ಲದೇ ಇರೋದನ್ನು ನಾವು ನೋಡ್ತೇವೆ ಜೊತೆಗೆ ಅವರು ಇನ್ನೊಂದು ಕಡೆ ಹೇಳ್ತಾರೆ ಯಾರಿಗೆ ಹುಟ್ಟಿದ ಮಗ ನಾನು ಯಾರಿಗೆ ಹುಟ್ಟಿದೆ ಏನು ಮಧುವರಸ ಮತ್ತು ಮಾದಲಾಂಬಿಕೆಗೆ ಹುಟ್ಟಿದ ಮಗ ನಾನು ಅಂಥೇಳಿ ಅವರು ಅಷ್ಟೂ ವಚನಗಳಲ್ಲಿ ಎಲ್ಲೂ ಹೇಳ್ಕೊಂಡಿಲ್ಲ ಬಸವಣ್ಣನವರು ಹಾಗಾದ್ರೆ ನಾನು ಯಾರಿಗೆ ಹುಟ್ಟಿದ ಮಗ ಹೇಳ್ತಾರವರು ಚೆನ್ನಯ್ಯನ ಮನೆಯ ದಾಸನ ಮಗ ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಬೆರಣಿಗೆ ಎಂದು ಹೊಲದೊಳು ಹೋದಾಗ ಸಂಗಮ ಮಾಡಿದರು ಅವರಿಗೆ ಹುಟ್ಟಿದ ಮಗ ನಾನು ನೋಡಯ್ಯ ಮಹಾದಾನಿ ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ ಅಂಥೇಳಿ ಅವ್ರು ಹೇಳ್ತಾರೆ ಬಸವಣ್ಣನವರು ಹುಟ್ಟಿನ ಒಂದು ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ಗುಣವನ್ನು ಅಥವಾ ವ್ಯಕ್ತಿತ್ವವನ್ನು ಅಳೀತಾ ಇರಲಿಲ್ಲ ಅವನ ವ್ಯಕ್ತಿತ್ವದ ಮೇಲೆ ಅವನ ಗುಣ ಸಂಪಾದನೆಯ ಮೇಲೆ ಅವನ ಒಂದು ಭಕ್ತಿತ್ವದ ಮೇಲೆ ಅವರು ಅವನ ವ್ಯಕ್ತಿತ್ವವನ್ನು ಅಳೀತಾ ಇದ್ದರು ಅದಕ್ಕೇ ಅವ್ರು ಹೇಳ್ತಾರೆ ಒಂದು ಕಡೆ ಎಡದ ಕೈಯಲ್ಲಿ ಕತ್ತಿ ಬಲದ ಕೈಯಲ್ಲಿ ಮಾಂಸ ಎಡದ ಕೈಯಲ್ಲಿ ಕತ್ತಿ ಬಲದ ಕೈಯಲ್ಲಿ ಮಾಂಸ ಬಾಯೊಳು ಸುರಿಯ ಗಡಿಗೆ ಇರಲು ಕೊರಳಲ್ಲಿ ದೇವರಿರಲು ಅವರ ಲಿಂಗನೆಂಬೆ ಸಂಘನೆಂಬೆ ಅವರ ಮುಖ ಲಿಂಗಿಗಳೆಂಬೆ ಅಂತ ಹೇಳಿಬಿಟ್ಟು ಅಣ್ಣನವ್ರು ಹೇಳ್ತಾರೆ ಇಲ್ಲಿ ಮನುಷ್ಯನ ಅಧಃಪತನಕ್ಕೆ ಕಾರಣವಾಗ್ತಕ್ಕಂತಹ
ಅವನ ಕೈಯಲ್ಲಿ ಒಂದು ಕೈಯಲ್ಲಿ ಕತ್ತಿ ಇದೆ ಇನ್ನೊಂದು ಕೈಯಲ್ಲಿ ಮಾಂಸ ಇದೆ ಜೊತೆಗೆ ಅವನ ಬಾಯಲ್ಲಿ ಸುರೆಯ ಗಡಿಗೆನೂ ಇದೆ ಹೆಂಡದ ಮಡಕೆನೂ ಇದೆ ಇಷ್ಟೆಲ್ಲ ಇದ್ದರೂ ಸಹ ಅವನ ಕೊರಳಲ್ಲಿ ಲಿಂಗ ಇತ್ತು ಅಂತ ಹೇಳಿದ್ರೆ ಅವನನ್ನ ನಾನು ಲಿಂಗ ಲಿಂಗವಂತ ಅಂತ ಹೇಳಿ ಕರೀತೀನಿ ಅವನನ್ನ ಕೂಡಲ ಸಂಗ ಅಂತ ಹೇಳಿ ಕರೀತೀನಿ ಅಷ್ಟೇ ಅಲ್ಲದೇನೆ ಅವನನ್ನ ಮುಖಲಿಂಗಿ ಅಂತ ಹೇಳಿ ನಾನು ಕರೀತೀನಿ ಅಂತ ಹೇಳಿ ಲಿಂಗ ಏನು ಒಬ್ಬ ಲಿಂಗವನ್ನ ಕಟ್ಟಿಕೊಂಡ ಮಾತ್ರಕ್ಕೆ ಅವನು ಸದಾಚಾರಿ ಅವನನ್ನ ಈ ಒಂದು ಬಸವ ಧರ್ಮ ಅಂತಕಂತದ್ದು ಇದರ ಪ್ರಮುಖವಾದ ಲಕ್ಷಣ ಏನಪ್ಪಾ ಅಂತ ಹೇಳಿದ್ರೆ ಯಾರಾದರೂ ಒಬ್ಬ ತಪ್ಪು ಮಾಡಿದ್ರೆ ಅವನಿಗೆ ಶಿಕ್ಷೆಯನ್ನು ಕೊಡುವಂಥದ್ದು ಈ ಬಸವ ಧರ್ಮದ ಉದ್ದೇಶ ಆಗಿರಲಿಲ್ಲ ಅವನನ್ನು ತಿದ್ದಿ ಬುದ್ಧಿ ಹೇಳಿ ಅವನನ್ನು ಪರಿವರ್ತನೆ ಮಾಡುವಂತಹ ಕೆಲಸವನ್ನು ಬಸವಣ್ಣನವರು ಮಾಡಿದರು ಇಲ್ಲಿ ಅವನು ಇವೆಲ್ಲವನ್ನು ಇಟ್ಕೊಂಡ್ರೂ ಸಹ ಅವನಿಗೆ ಎಲ್ಲೋ ಒಂದು ಕಡೆ ಒಳಗಡೆ ಆ ಭಕ್ತತ್ವ ಅನ್ನೋದಿದೆ ಆ ಶರಣತ್ವ ಅನ್ನೋದಿದೆ ಅವನ ಮೇಲೆ ಲಿಂಗದ ಮೇಲೆ ನಂಬಿಕೆ ಇದೆ ಅವನು ಒಂದಲ್ಲ ಒಂದು ದಿನ ಬದಲಾಗ್ತಾನೆ ಅಂತಕ್ಕಂತಹ ಒಂದು ಭಾವವನ್ನು ಇಟ್ಕೊಂಡು ಅಂಥವರನ್ನೂ ಸಹ ನಾನು ಲಿಂಗ ಮುಖ್ಯಗಳು ಅಂತೇಳಿ ಕರಿತೀನಿ ಅವನನ್ನು ಸಂಘ ಅಂತ ಕರಿತೀನಿ ಲಿಂಗ ಅಂತ ಕರಿತೀನಿ ಅಂತೇಳಿ ಹೇಳ್ತಿದ್ರು ಅಂತಂದರೆ ಬಸವಣ್ಣನವರ ವ್ಯಕ್ತಿತ್ವ ಎಂಥ ಉದಾತ್ತವಾದದ್ದು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಬಂಧುಗಳೇ ನಾವು ನಮ್ಮ ರಕ್ತ ಸಂಬಂಧಿಗಳನ್ನು ಇವತ್ತು ನಾವು ಹತ್ತಿರ ಇಟ್ಕೊಳ್ತಾ ಇಲ್ಲ ಇವತ್ತಿನ ದಿನದಲ್ಲಿ ನಾವೆಲ್ಲ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಕೊಳ್ತಾ ಇದ್ದೀವಿ ಆದರೆ ಮನಸ್ಸುಗಳನ್ನು ಕಟ್ಕೊಳ್ತಾ ಇಲ್ಲ ದೊಡ್ಡ ದೊಡ್ಡ ಭಾವನೆಗಳನ್ನು ಕಟ್ಕೊಳ್ತಾ ಇದ್ದೀವಿ ಭಾವನೆಗಳನ್ನು ಕಟ್ಟೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅಷ್ಟೇ ಅಲ್ಲದೇ ಚಂದ್ರಲೋಕಕ್ಕೆಲ್ಲ ಹೋಗಿ ಬಂದಿದ್ದೀವಿ ನಮ್ಮನೆ ಕಾಂಪೌಂಡ್ ದಾಟಿಬಿಟ್ಟು ಪಕ್ಕದ ಮನೆಯವ್ರ ಜೊತೆ ಹೇಗಿರಬೇಕು ಅನ್ನೋದು ನಮಗೆ ಇವತ್ತು ಗೊತ್ತಾಗ್ತಾ ಇಲ್ಲ ಅಷ್ಟೇ ಅಲ್ಲದೇ ಅಸಾಧಾರಣ ವಿದ್ಯಾರ್ಹತೆಗಳನ್ನು ಪಡ್ಕೊಂಡಿದ್ದೀವಿ ನಮ್ಮಲ್ಲಿ ಇವತ್ತು ಸಾಮಾನ್ಯ ಜ್ಞಾನ ಸ್ವಲ್ಪನೂ ಇಲ್ಲದಂತಾಗ್ಬಿಟ್ಟಿದೆ ಅಸಾಧಾರಣ ವಿಷಯ ಸಂಗ್ರಹವನ್ನು ಮಾಡ್ಕೊಂಡಿದ್ದೀವಿ ವಿವೇಚನೆ ಇವತ್ತು ಕಡಿಮೆ ಆಗ್ತಾ ಇದೆ ಬಹಿರಂಗದಲ್ಲಿ ಗೆಲ್ತಾ ಇದ್ದೀವಿ ಅಂತರಂಗದಲ್ಲಿ ಸೋಲ್ತಾ ಇದ್ದೀವಿ ಭೌತಿಕವಾಗಿ ಶ್ರೀಮಂತರಾಗ್ತಾ ಇದ್ದೀವಿ ಬೌದ್ಧಿಕವಾಗಿ ಬಡವರಾಗ್ತಾ ಇದ್ದೀವಿ ಆಸ್ತಿಪಾಸ್ತಿಗಳ ಬೆಲೆ ಗಗನಕ್ಕೇರ್ತಾ ಇದೆ ಮಾನವೀಯ ಮೌಲ್ಯಗಳ ಬೆಲೆ ಕುಸಿದು ಕಾಲು ಕಸ ಆಗ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಅಣ್ಣನವರು ಅಂಥ ಮಾನವೀಯ ಸಂಬಂಧಗಳನ್ನು ಕಟ್ಟೋದಕ್ಕೆ ಪ್ರಯತ್ನ ಮಾಡಿದರು ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತೇಳಿ ಹೇಳಿದರು ಇಂಥ ಭಾವನೆ ಬರಬೇಕು ನಮಗೆಲ್ರಿಗೂ ಆದರೆ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಕತ್ರಿ ಕತ್ರಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಆದರೆ ಅಣ್ಣನವರು ಅವತ್ತು ಮಾಡಿದ್ದು ಸೂಜಿಯ ಕೆಲಸವನ್ನು ಮಾಡಿದರು ಎಲ್ಲರನ್ನೂ ಒಂದು ಕಡೆ ಸೇರಿಸೋವಂಥ ಕೆಲಸ ಮಾಡಿದರು ಎಲ್ಲರನ್ನೂ ಅಪ್ಪಿಕೊಳ್ಳುವಂಥ ಕೆಲಸ ಮಾಡಿದರು ಎಲ್ಲರನ್ನು ಒಪ್ಪಿಕೊಳ್ಳುವಂಥ ಕೆಲಸ ಮಾಡಿದರು ಎಲ್ಲವನ್ನು ಶಿವದಾರದಲ್ಲಿ ಪೋಣಿಸುವಂಥ ಕೆಲಸವನ್ನು ಮಾಡಿ ಒಂದು ಸುಂದರ ಹಾರವನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಿದರು ಇವತ್ತು ನಾವು ವಾಲ್ಮೀಕಿ ಬಗ್ಗೆ ಮಾತಾಡಿದರೆ ಬೇಡ ಅಂತ ಕರೀತಾರೆ ಅಂಬೇಡ್ಕರನ್ನು ಅನುಸರಿಸಿದರೆ ದಲಿತ ಅಂತಾರೆ ಮಹಾವೀರನನ್ನು ಹೊಗಳಿದರೆ ಜೈನ ಅಂತಾರೆ ಬುದ್ಧನನ್ನು ಅನುಸರಿಸಿದರೆ ಬೌದ್ಧ ಅಂತಾರೆ ಅಂಬಿಗರ ಚೌಡಯ್ಯನ ಹಿಂದೋದ್ರೆ ಅವನ ತತ್ವಗಳನ್ನು ಓದಿದರೆ ನಮಗೆ ಅಂಬಿಗ ಅಂತೇಳಿ ಕರೀತಾರೆ ಸರ್ವಜ್ಞನನ್ನು ಓದಿದರೆ ಅವನೊಬ್ಬ ಕುಂಬಾರ ಅಂತೇಳಿ ಕರೀತಾರೆ ಮತ್ತು ಕನಕದಾಸರನ್ನು ಹಾಡಿದರೆ ಅವನೊಬ್ಬ ಕುರುವ ಅಂತೇಳಿ ಕರೀತಾರೆ ಅಷ್ಟೇ ಅಲ್ಲದೇ ಪೈಗಂಬರರನ್ನು ನಾವು ಓದಿದರೆ ಅವನೊಬ್ಬ ಮುಸ್ಲಿಂ ಅಂತ ಕರೀತಾರೆ ಯೇಸುವನ್ನು ಓದಿದರೆ ಅವನೊಬ್ಬ ಕ್ರೈಸ್ತ ಅಂತೇಳಿ ಕರೀತಾರೆ ಹೀಗೆ ಅಡ್ಡನಾಮಕ್ಕೊಂದು ಜಾತಿ ಉದ್ದನಾಮಕ್ಕೊಂದು ಜಾತಿ ಕುಂಕುಮಕ್ಕೊಂದು ಜಾತಿ ವಿಭೂತಿಗೆ ಒಂದು ಜಾತಿ ಇಂಥ ಧರ್ಮದ ಜಾತಿಯ ಸಂಕೋಲೆಯಲ್ಲಿ ಸಿಕ್ಕಾಕ್ಕೊಂಡು ಮನುಷ್ಯ ಸಂಕುಚಿತ ಮನೋಭಾವನೆಯನ್ನು ಪಡ್ಕೊಂಡು ತನಗೇ ತಾನು ಗೋಡೆಯನ್ನು ಕಟ್ಕೊಂಡು ಇವತ್ತು ಸ್ವಾರ್ಥಿಯಾಗಿ ಬದುಕ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲ ಮನುಷ್ಯರ ದೇಹನೂ ಆಗಿರ್ತಕ್ಕಂಥದ್ದು ಮೂಳೆ ಮಾಂಸ ರಕ್ತ ಚರ್ಮದಿಂದ ಅನ್ನೋ ಸತ್ಯವನ್ನು ನಾವು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಈ ಸತ್ಯವನ್ನು 12ನೇ ಶತಮಾನದಲ್ಲಿ ಅರ್ಥ ಮಾಡಿಕೊಂಡಿದ್ದು ಬಸವಣ್ಣನವರು ಹೊಲೆಯ ಬೇರೆ ಅಲ್ಲ ಹೀನ ಕುಲದಲ್ಲಿ ಹುಟ್ಟಿದವನು ಅಲ್ಲ
ಮೇಲ್ ಕುಲದಲ್ಲಿ ಹುಟ್ಟಿದವರು ಬೇರೆ ಇಲ್ಲ ಎಲ್ಲಾ ಮಾನವರು ಒಂದೇನೆ ಎಲ್ಲರೂ ಒಂದೇನೆ ಯಾರ ಕೊರಳಲ್ಲಿ ಲಿಂಗ ಇರುತ್ತೋ ಅಂತವರು ಶಿವಭಕ್ತರು ಅಂತ ಹೇಳಿ ಅಪ್ಪಿಕೊಳ್ತಾ ಇದ್ದರು ಅಂತ ಅಪ್ಪ ಬಸವಣ್ಣನವರ ತತ್ವಗಳು ಇವತ್ತು ಅದೆಷ್ಟು ಪ್ರಸ್ತುತ ಅನ್ನೋದನ್ನ ಪ್ರತಿಯೊಬ್ಬರು ನಾವು ಇವತ್ತು ಅರ್ಥ ಮಾಡ್ಕೊಳ್ಳಬೇಕಾಗಿದೆ ಇವತ್ತು ನಾವು ನಮ್ಮ ರಕ್ತ ಸಂಬಂಧಗಳನ್ನು ದೂರ ಮಾಡ್ಕೊಂಡು ಬದುಕ್ತಾ ಇರತಕ್ಕಂತ ಈ ಸಂದರ್ಭದಲ್ಲಿ ಅಣ್ಣನವರ ವಚನಗಳು ನಮಗೆ ಎಷ್ಟೊಂದು ಆದರ್ಶನೀಯವಾಗಿದವೆ ಅವರು ಏನು ದಲಿತ ಒಂದು ವರ್ಗದಿಂದ ಬಂದಿರತಕ್ಕಂತ ಶಿವಭಕ್ತರಾಗಿರತಕ್ಕಂತವರನ್ನ ಯಾವ ರೀತಿ ಸಂಬಂಧವನ್ನ ಕಲ್ಪಿಸಿಕೊಳ್ಳತಾ ಇದ್ದರು ಅಂತ ಹೇಳಿದ್ರೆ ಅಪ್ಪನು ದೋಹಾರ ಕಕ್ಕಯ್ಯನು ಮುತ್ತಯ್ಯನು ಮಾದಾರ ಚೆನ್ನಯ್ಯನಾದೊಡೆ ಆನುಬದುಕಿನಿ ಶಪಚಯ್ಯನ ಸನ್ನಿಧಿಯಿಂದ ಭಕ್ತಿಯ ಅರಿವನು ಆ ನರಿವೆನಯ್ಯ ಅಂತ ಹೇಳಿಬಿಟ್ಟು ಬಸವಣ್ಣನವರು ಹೇಳ್ತಾರೆ ಇಲ್ಲಿ ನನ್ನ ಅಪ್ಪ ಯಾರು ದೋಹಾರ ಕಕ್ಕಯ್ಯ ನನ್ನ ಮುತ್ತಯ್ಯ ಯಾರು ಮಾದಾರ ಚೆನ್ನಯ್ಯ ಆದ್ರಿಂದ ಶಪಚಯ್ಯನಿಂದ ನಾನು ಭಕ್ತಿಯ ಒಂದು ಸದ್ಗುಣಗಳನ್ನು ಪಡ್ಕೊಳ್ತೀನಿ ತಿಳ್ಕೊಳ್ತೀನಿ ಅಂತ ಹೇಳ್ತಕ್ಕಂತಹ ಸದುವಿನಯ ಬಸವಣ್ಣನವರದು ಶಪಚಯ್ಯ ಅಂದರೆ ಯಾರು ಇಲ್ಲಿ ಶಪಚಯ್ಯ ಅಂತಕ್ಕಂಥವನು ಒಬ್ಬ ಹೀನ ಕುಲದಲ್ಲಿ ಹುಟ್ಟಿರ್ತಕ್ಕಂತಹ ಶರಣ ಶ್ವಪಚ ಅಂತಂದರೆ ಶ್ವ ಅಂದರೆ ನಾಯಿ ಪಚ ಅಂದರೆ ಅದರ ಅಡುಗೆಯನ್ನು ಆ ನಾಯಿಯ ಮಾಂಸದಿಂದ ಅಡುಗೆಯನ್ನು ಮಾಡ್ತಕ್ಕಂಥವನು ಅತ್ಯಂತ ಕೀಳು ಕುಲದವನು ಅಂಥೇಳಿ ಕರೀತಾ ಇದ್ರು ಅಂದಿನ ಸಮಾಜದಲ್ಲಿ ಅಂತಹ ಒಂದು ಸಮಾಜದಿಂದ ಬಂದಿರತಕ್ಕಂಥ ಆ ಶ್ವಪಚಯ್ಯ ನಾಯಿಯ ತಲೆ ಬುರುಡೆಯಲ್ಲಿ ನಾಯಿ ಮಾಂಸವನ್ನು ಅದನ್ನು ಸ್ಮಶಾನದಲ್ಲಿ ಒಂದು ಸ್ಮಶಾನ ಹೆಣವನ್ನು ಸುಡ್ತಕ್ಕಂತಹ ಬೆಂಕಿಯಲ್ಲಿ ಆ ಮಾಂಸವನ್ನು ಬೇಯಿಸ್ತಾ ಇರ್ತಾನೆ ಆಗ ಸಾಮವೇದಿ ಅಂತಕ್ಕಂತಹ ಒಬ್ಬ ವೇದ ಬೋಧಕನಾಗಿರ್ತಕ್ಕಂತಹ ಒಬ್ಬ ಬ್ರಾಹ್ಮಣ ವಿಪ್ರ ತನ್ನ ಶಿಷ್ಯಂದರಿಗೆ ಸಾಮವೇದವನ್ನು ಹೇಳ್ಕೊಡೋದಕ್ಕೆ ಅಂತ ಹೇಳಿಬಿಟ್ಟು ಖೇಚರ ವಿದ್ಯೆಯನ್ನು ಕಲ್ತಿರ್ತಾನೆ ಅವನು ಖೇಚರ ವಿದ್ಯೆ ಅಂತ ಹೇಳಿದ್ರೆ ಗಾಳಿಯಲ್ಲಿ ತೇಲಾಡ್ಕೊಂಡು ಹೋಗ್ತಕ್ಕಂತಹ ವಿದ್ಯೆ ಆ ರೀತಿ ಅವನು ಆಕಾಶ ಮಾರ್ಗವಾಗಿ ಹೋಗ್ತಾ ಇರುವಾಗ ಯಾಕೆ ಅವನು ಅಡವಿಯ ಮಧ್ಯದಲ್ಲಿ ಸಾಮವೇದವನ್ನು ಹೇಳ್ಕೊಡಕ್ಕೆ ಹೋಗ್ತಿದ್ದ ಅಂತ ಹೇಳಿದ್ರೆ ಅಂದಿನ ಸಮಾಜದಲ್ಲಿ ಅಸ್ಪೃಶ್ಯರು ಪಂಚಮರು ವೇದವನ್ನು ಕೇಳಿಸ್ಕೊಳ್ಳೋದಕ್ಕೆ ಅನರ್ಹರು ಅಂತೇಳಿ ಒಂದು ವೇಳೆ ಅವರೇನಾದರೂ ಕದ್ದು ಮುಚ್ಚಿ ವೇದವನ್ನು ಕೇಳಿಸ್ಕೊಂಡ್ರೆ ಅವರ ಕಿವಿಗೆ ಕಾದ ಕಬ್ಬಿಣದ ರಸವನ್ನು ಸುರಿತಾ ಇದ್ರು ಅನ್ನೋಂತಹ ಕೆಲವನ್ನು ವಿಷಯವನ್ನು ಸಂಗತಿಗಳನ್ನು ನಾವು ಓದ್ತೇವೆ ಈ ಥರ ಅಸ್ಪೃಶ್ಯರಿಗೆ ಈ ವೇದ ಪಠಣ ಅವ್ರ ಕಿವಿಗೆ ಬೀಳಬಾರದು ಅಂಥೇಳಿ ಮಧ್ಯ ಅಡವಿಯಲ್ಲಿ ತನ್ನ ಶಿಷ್ಯಂದರಿಗೆ ಅವನು ಈ ಸಾಮವೇದವನ್ನು ಹೇಳ್ಕೊಡೋದಕ್ಕೆ ಅಂಥೇಳಿ ಆಕಾಶ ಮಾರ್ಗವಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ವಿಪ್ರನ ದೃಷ್ಟಿ ಈ ಪ್ರಸಾದದ ಮೇಲೆ ಬೀಳಬಾರದು ಅಂಥೇಳಿ ಶ್ವಪಚಯ್ಯ ತನ್ನ ಕೆರವನ್ನು ಆ ಒಂದು ಪಾತ್ರೆಗೆ ಮುಚ್ಚುತ್ತಾನೆ ಆ ಪ್ರಸಾದಕ್ಕೆ ಮುಚ್ಚುತ್ತಾನೆ ಅದನ್ನು ನೋಡಿದಂತಹ ವಿಪ್ರ ಅರೆ ನಾನು ನೋಡಿದರೆ ಎಲ್ಲವನ್ನೂ ತಿಳ್ಕೊಂಡಿರ್ತಕ್ಕಂಥವನು ನಾನು ವೇದವನ್ನೆಲ್ಲ ಅಧ್ಯಯನ ಮಾಡಿರ್ತಕ್ಕಂಥವನು ನಾನು ಶ್ರೇಷ್ಠ ಅವನು ಒಬ್ಬ ಶ್ವಪಚ ಅವನು ಆ ಮಾಂಸಕ್ಕೆ ತನ್ನ ಕೆರವನ್ನು ಮುಚ್ಚಿದ್ನಲ್ಲ ನಾನು ನೋಡಬಾರ್ದು ನಾನೆಷ್ಟು ಶ್ರೇಷ್ಠ ಅವನೆಷ್ಟು ಕನಿಷ್ಠ ಅಂಥೇಳಿ ಮನದಲ್ಲಿ ಅಂದುಕೊಂಡಾಗಲೇ ಅವನಿಗೆ ಆ ಆಕಾಶ ಮಾರ್ಗವಾಗಿ ಹೋಗ್ತಕ್ಕಂತಹ ಒಂದು ಶಕ್ತಿ ಆ ಒಂದು ಹಾರುವಂಥ ಶಕ್ತಿ ಅವನಿಗೆ ಕಡಿಮೆ ಆಗಿಬಿಡುತ್ತೆ ಕುಂಠಿತ ಆಗಿಬಿಡುತ್ತೆ ಆಗ ತಕ್ಷಣ ಅವನು ಕೆಳಗಡೆ ಬಂದು ಆ ಶ್ವಪಚಯ್ಯನ ಒಂದು ಭಕ್ತಿಯ ಒಂದು ಮಹಿಮೆಯನ್ನು ಅರ್ಥಕೊಂಡು ಶಕ್ತಿಯನ್ನು ತಿಳ್ಕೊಂಡು ತಾನೂ ಸಹ ಶ್ವಪಚಯ್ಯನಿಂದ ದೀಕ್ಷೆಯನ್ನು ಪಡ್ಕೊಂಡು ಅವನು ಏನಾಗ್ತಾನೆ ಶಿವಭಕ್ತ ಆಗ್ತಾನೆ ಇಂತಹ ಶ್ವಪಚಯ್ಯನಿಂದ ಅವನನ್ನು ಪ್ರಸಾದಿ ಶ್ವಪಚಯ್ಯ ಅಂತಲೇ ಕರೀತಾರೆ ಇಲ್ಲಿ ಅದು ಕೀಳು ಅನ್ನೋ ಭಾವನೆ ಇವರಿಗಿರಲಿಲ್ಲ ಹಾಗಾಗಿ ಆ ಪ್ರಸಾದಿಯಾದಂತಹ ಶ್ವಪಚಯ್ಯನಿಂದ ಕೀಳು ಕುಲದವನಿಂದ ತಾನು ಭಕ್ತಿಯ ಸದ್ಗುಣಗಳು ಎಂದಿಗೆಂಗಿರಬೇಕು ಹೇಗೆ ಇರಬೇಕು ಅನ್ನೋದನ್ನು ತಿಳ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಬಸವಣ್ಣನವರು ಹೇಳ್ತಾರೆ ಅಂತ ಹೇಳಿದ್ರೆ ಅವರ ವ್ಯಕ್ತಿತ್ವ ಎಂಥ ಘನವಾದದ್ದು ಅವರು ಆ ದಲಿತರಿಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ರು ಅನ್ನೋದು ನಮಗೆ ಅರ್ಥ ಆಗುತ್ತೆ.